ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲ ನಿಮ್ದು ಯಾವಾಗಲೂ ಮತ್ತೆ ಲೋಕಲ್ ಆಗಿರ್ಬೋದು ತೋಟಕ್ಕೆ ಯೂಸ್ ಮಾಡ್ತೀವಿ ಗಂಜಾ ತೊಟ್ಟೆ ಐತಲ್ಲ ಒಂದು 15,000 liter ಸ್ಟೋರ್ ಆಗತ್ತೆ ನಮ್ ಗಂಜಾ ಎಲ್ಲ ಇದು ಹೋಗಿ ಪ್ರತಿಯೊಂದು ಗಿಡಕ್ಕೂ 15 days ಒಂದೊಂದು ಲೀಟರ್ ಸರ್ ಇದು ನನಗೆ ಇದು ನನ್ನ ಬ್ಯಾಕ್ಗ್ರೌಂಡಿಗೆ ಐತಲ್ಲ ನನಗೆ ಅಲ್ಲಿಗೆ ಬೇಕಂತ ಮಾಡ್ಕೊಂಡಿನಿ ಇದ್ರಾಗೆ ನಾನು ಮಾಡ್ಕೊಂತೀನಿ 5 ವರ್ಷ ದರ್ಶನ 1 rupee ಲಾಭ ಇಲ್ಲ ನನಗೆ ಇವಾಗ ವರ್ಷ ಒಂದು 15 acres ಮರ ಹಾಕು ಅದು ಉಳಿತೈತೆ ನನಗೆ ಈ ಬೆಣ್ಣೆದು ಅದೆಲ್ಲ ಹಾಲಿಂದೆಲ್ಲ ಲೇಬರ್ಗೆ ಫುಡ್ಡಿಗೆ ಅದಕ್ಕೆ ಮ್ಯಾಚ್ ಆಗ್ಬಿಡ್ತೈತೆ ನನಗೆ ವಾಪಸ್ ಮತ್ತೆ ಇವತ್ತಿನ ಶೆಡ್ಯೂಲ್ ಏನಂದ್ರೆ ನಿನ್ನೆ ನೀನ್ ಕೇಕ್ ತಾಮನ್ ಇದ್ರಲ್ಲ ಅದನ್ನ ಗಿಡಕ್ಕೆ ಹಾಕ್ಬಿಟ್ಟು ಗಿಳಿಗಳಿಗೆ ಹಾಕ್ಬಿಟ್ಟು ಹಾಕ್ತಾ ಇದಾರೆ 3 ಜನ ಹಾಕ್ತಾರೆ 3 ಜನ ಕಲಿಸ್ತಾರೆ ಇವಾಗ ತೋರಿಸಿದ್ರಲ್ಲಿ ಈ ಥರ ನೀನ್ ಕೇಕ್ನ ಒಂದೊಂದು ಗುಣಿಗೆ ಹಾಕಬೇಕು ಅಂದರೆ ಒಂದು ಗುಣಿಗೆ 250 grams ಒಂದು ಲೈನಲ್ಲಿ 186 ಗುಣಿಗಳಿದ್ದಾವೆ ಒಂದು ಲೈನಿಗೆ ಕಡಿಮೆ ಅಂದರೆ ಒಂದು 50 kg ಹೋಗುತ್ತೆ ಈ ಥರ 3 ಜನ ಹಾಕ್ತಾರೆ ಹಿಂದ್ಗಡೆ 3 ಜನ ಈ ಥರ ಹಾಕಿರೋದನ್ನು ನೀಟಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮೇಲ್ಗಡೆ ಅದು ಡ್ರೈ ಆಗದೆ ಇರೋ ಥರ ಮೇಲ್ಗಡೆ ಮಣ್ಣು ಹಾಕಬೇಕು ಮಣ್ಣಾಕಿ ಮುಗೀತು ಫಿನಿಷಿಂಗ್ ಆಯಿತು ಇದು ನೆಕ್ಸ್ಟ್ ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ ಲ್ಯಾಟ್ರಲ್ ನೀಟಾಗಿ ಇಟ್ಬಿಟ್ಟು ನೀರು ಕೊಡಬೇಕು ನೀರು ಕೊಟ್ಟು ಒಂದು 15 days ನೀರು ಕೊಡಬೇಕು ಆಮೇಲೆ ಪ್ಲಾಂಟೇಷನ್ ಮಾಡಬೇಕು ಯಜಮಾನ ನಿಮ್ಮ ಹೆಸರು ರಾಮಣ್ಣ ಏನು ಕೆಲಸ ಮಾಡ್ತೀರಿ ಇದು ರಿವರ್ಟ್ಮೆಂಟ್ ಕೆಲಸ ಮಾಡ್ತಾರೆ ರಿವರ್ಟ್ಮೆಂಟ್ ಅದೇ ಫ್ರೆಂಡ್ಸ್ ಇದು ಕೃಷಿ ಹೊಂಡ ತೆಗ್ಸಿದ್ನಲ್ಲ ಆ್ಯಕ್ಚುಲಿ ಇದಕ್ಕೆ ಪಾಟ್ ಹಾಕ್ಸೋಣಂತ ಇದ್ದೆ ಪಾಟ್ ಲೈಫ್ ಅಷ್ಟೊಂದಿನ ಏನು ಬರೋಲ್ಲ ಒಂದು 5 ವರ್ಷ 6 ವರ್ಷ ಬರುತ್ತೆ ಅದನ್ನು ಒಂದು ಒಂದು 1 lakh ಬರ್ತದೆ ಪಾಟ್ ಹಾಕಕ್ಕೆ ಇದು ರಿವರ್ಟ್ಮೆಂಟಿಗೆ ಎಷ್ಟು ಕೊಟ್ಟಿದ್ದೀನಿ ನಿಮಗೆ ಇದು ಅಮೌಂಟ್ ಎಷ್ಟಕ್ಕೆ ಮುಗಿಸ್ಕೊಂಡಿದ್ದೀರಿ ಈಗ 1,85,000 ಕೊಟ್ಟಿದ್ದೀನಿ ಎಲ್ಲ ಕಲ್ಲು ಅವ್ರದೇ ರಿವಿಟ್ಮೆಂಟ್ ಕಟ್ಟೋದವರೇ ಎಲ್ಲ ಕ್ಲೀನಾಗಿ ಫುಲ್ ಸುತ್ತ ಕಟ್ಟಬೇಕು ತೆಳಗಡೆನೂ ಕಟ್ಟಬೇಕು ತೆಳಗಡೆ ದಡ ಇದೆಲ್ಲ ಅದು ಕಾಂಕ್ರೀಟ್ ಹಾಕ್ತೀನಿ ನಾನೇ ಅದೇನು ಸೇರಿಲ್ಲ ಇವ್ರ ಲೆಕ್ಕದಲ್ಲಿ ಏನು ಸೇರಿಲ್ಲ ನಾನು ಸಪ್ರೇಟಾಗಿ ಮಾಡ್ಕೋಬೇಕು ಇದು ಕಡಿಮೆ ಅಂದ್ರೂ 100 or 1,000 years ಇದ್ರೂ ಹಾಳಾಗಲ್ಲ ಆಮೇಲೆ ಹೆಂಗೆ ಕಟ್ತಾರಂತ ನಾನು ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ ಮೋಟರ್ ತಟ್ಟಿದ್ನಲ್ಲ ಪಾತ್ರ
ಮನೆಗೆ ಎತ್ತು ತಾಂಬರ್ಲೆ. ಗಾನ ಮೋಟ್ರು ತರ್ಲೆ ಮನೆಗೈತಿ. ತಾಂಬರ್ತೀನಿ ಒಂಟ್ ನೋಡು ಜೆಸ್ ಬಿಟ್ಕೊಂಡ್ ಬರ್ತೀನಿ. ಅದೇ ಐದು ನಿಮಿಷಕ್ಕೆ ಹೆಸರು ಗದ್ದಿ ಅಂತೀವಿ ನಾವು. ನಾವೇನು ಇಟ್ಟಿರೋದಲ್ಲ, ಅಜ್ಜ ಮತ್ತೆ ಅಪ್ಪ ಅವರ ಕಾಲದಲ್ಲಿ ಇಟ್ಟಿರೋಂಥ ಹೆಸರಿದು. ಈ ಪ್ಲೇಸಿಗೆ ಗದ್ದಿ ಅಂತಾರೆ. ಇಲ್ಲಿ 2.5 ಎಕರೆ ಇದೆ ನಮ್ಮದು. ವಾಟರ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿಂದನೇ ಆಗೋದು. ಅವ್ರ ಪಾಪ ಒಬ್ಬರೇ ವೇಟ್ ಮಾಡ್ತಾ ಇದ್ದಾರೆ. ಚೂರು ಮುಂದೆ ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಬೇಡ, ಸಾಕು, ಟಚ್ ಆಯ್ತು ಅದಕ್ಕೆ. ಇರಲಿ, ಇಷ್ಟಕ್ಕೆ ಇರಲಿ. ನಿಮಗೆ ಮೋಟ್ರ್ ಫುಲ್ ಫಿಟ್ ಮಾಡಿಬಿಟ್ಟು ನಾನು ಮತ್ತೆ ನಿಮಗೆ ಏನಾಯಿತು ಅಂತ ಹೇಳ್ತೀನಿ. ಲೈಟ್ ಹಾಕ್ತೀನಿ. ಹಾ, ಏನಕಪ್ಪ ಬಂದ್ ಬಂದ್ ಬಂದ ಬಸ್ ಬಂದ ಅವನ ಜೆ ಸಿ ಬಿ ಬಸ್ ಕಪ್ಪ. ಅದನ್ನು ನಮ್ಮದ್ರಲ್ಲಿ ಇಬ್ರು ಬಸ್ ಬಸ್ ಅಂತ ಹೋಗ್ಬಿಟ್ಟಾರೆ. ಜೆ ಸಿ ಬಿ ಬಸ್ ಒಬ್ಬ, ಟ್ರ್ಯಾಕ್ಟರ್ ಬಸ್ ಒಬ್ಬ. ಹಂಗಾಗಿ ಅವ್ರಿಗೆ ಫುಲ್ ಕನ್ಫ್ಯೂಸ್. ಇಲ್ಲಿ ಶೇವಿಂಗ್ ಇಲ್ಲಿ ಇವ್ ನೋಡ್ರಿ, ಇವ್ನು ಹೆಂಗ್ ಮಾಡಿಸ್ಕೊಂಬಂದ ನೋಡ್ರಿ. ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಮ. ಅದಕ್ಕಿಂತ ದೊಡ್ಡದು ಇದು. ಏಮ್ ಅನ್ಸುತ್ತೆ ನನಗಂತ ಡಬಲ್ ಕೇಬಲ್, ಡಬಲ್ ಕೇಬಲ್, ಡಬಲ್ ಸ್ಟಾರ್ಟರ್ ಹಚ್ಚಬೇಕು. ಖರ್ಚು ಅನ್ಬಿಡು, ಬೆಳಿಗ್ಗೆ ಸ್ಟಾರ್ಟರ್ ಐತೆ, ರೆಡಿ ಐತೆ. ನಮ್ಮ ಹತ್ರ ಏನು ಸ್ಟಾಕ್ ಇರಲ್ಲ ಹೇಳು. ನೀ ಕನೆಕ್ಷನ್ ಒಂದು ಮಾಡಿ ಕೇಳ್ಬಿಡು. ಅದರಲ್ಲಿ ಬಸ್ ಇವತ್ತೇನಾಯಿತು ಅಂದರೆ, ಇವಾಗ ಟೈಮು 10:00 ಆಯಿತು. ಇವತ್ತು ಸಾಕಾಗಿದೆ, ತುಂಬ ಸಾಕಾಗಿದೆ. ಅದೇ ಮೋಟ್ರ್ ಒಂದು ಬೇರೆ ಮೋಟ್ರನ್ನ ಫಿಟ್ ಮಾಡಬೇಕಾಗಿತ್ತು, ಮಾಡಿದ್ವಿ. ಇವಾಗ ಬಂದು ಸ್ನಾನ ಮಾಡಿ ಊಟ ಮಾಡಿ ಕೂತ್ಕೊಂಡೆ. ಕೌ ಶೆಲ್ಟರ್ ಹತ್ರ ಇವತ್ತು ಹೋಗೋಕ್ಕಾಗಿಲ್ಲ. ಬೆಳಿಗ್ಗೆ ಒಂದು ಸತಿ ಹೋಗಿದ್ದೆ, ಮತ್ತು ತಿರ್ಗಿ ನಾನು ಹೋಗಿಲ್ಲ. ನಮ್ಮ ಮನೆಯವ್ರು ಹೋಗಿದ್ದರು. ಆ್ಯಕ್ಚುಲಿ ಇವಾಗ ಇಷ್ಟೊತ್ತಲ್ಲಿ ನಾನು ರೊಟೀನ್ ಹೋಗ್ತೀನಿ. 9 ಗಂಟೆ ಹೆಂಗೆ ಹೋಗ್ತಿದ್ದೆ, ಹೋಗೋಕ್ಕಾಗ್ತಾಯಿಲ್ಲ. ಅದು ಹೆಂಗೆ ಹೋಗ್ದಲ್ಲೇ ಮ್ಯಾನೇಜ್ ಮಾಡ್ತೀನಿ ಅಂದರೆ, ನಿಮಗೊಂದು ಈಸಿ ಟಿಪ್ಸ್ ಕೊಡ್ತೀನಿ. ಇಲ್ಲಿ ನೋಡಿ, ನಾನೇನು ಮಾಡಿದ್ದೀನಿ ಅಂದರೆ, ದನದ ಕೊಟ್ಟಿಗೆಯಿಂದ ಮನೆಗೆ CCTV ಕನೆಕ್ಷನ್ ತೊಗೊಂಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ ವೈರ್ಡ್ ತ್ರೂ ಬಂದಿದೆ. ಅಲ್ಲಿ ಕರೆಂಟ್ ಇಲ್ಲದೆ ಇದ್ದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನನಗೆ ಇಲ್ಲಿ ಮನೆಯಲ್ಲಿ UPSಯಿಂದ ರನ್ ಮಾಡ್ತೀನಿ. ಸಪ್ರೇಟಾಗಿ ಒಂದು ಮಾನಿಟ್ರ್ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ. 24/7 ರನ್ ಆಗ್ತಾನೆ ಇರುತ್ತೆ. ಇದು ಔಟ್ಸೈಡ್ ಕ್ಯಾಮ್ರಾ. ಟೋಟಲಾಗಿ ಒಂದು 6 ಕ್ಯಾಮ್ರಾಗಳಿದ್ದಾವೆ. ಇದು ಮತ್ತು 1, 2 ಮತ್ತು 3 ನೈಟ್ ವಿಷನ್ ಇದ್ದಾವೆ. ಟೋಟಲಾಗಿ ಕತ್ತಲೆ ಇದ್ರೂ ನಡೆಯುತ್ತೆ, ಫುಲ್ಲು ಇದೇ ಥರನೇ ಕಾಣಿಸುತ್ತೆ. ಇನ್ನು ಉಳ್ಕಿರೋ 3 ಕ್ಯಾಮ್ರಾಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಾವೆ. ಆಮೇಲೆ 1 ಕ್ಯಾಮ್ರಾ ಇಲ್ಲಿದೆಯಲ್ಲ, ಅದೆಲ್ಲೋ ಹೋಗಿದೆ. ಹಾಂ, ಇಲ್ಲೋಗಿದೆ. ಇನ್ನೊಂದು ಯಾಕೆ ಬರ್ತಾ ಇಲ್ಲ ಮೋನಿಕಾ? 360 ಡಿಗ್ರಿ. ಹಾಂ, ಇಲ್ಲಿದೆ ನೋಡಿ ಇಲ್ಲಿ. ಎಸ್, ದಿಸ್ ಒನ್ನು 360 ಡಿಗ್ರಿ ಕ್ಯಾಮ್ರಾ. ಆಮೇಲೆ ಇದು ಟೋಟಲಾಗಿ ನನ್ನ ಮೊಬೈಲಲ್ಲೂ ರನ್ ಆಗುತ್ತೆ. ಇಂಟರ್ನೆಟ್ ತ್ರೂ ನನ್ನ ಮೊಬೈಲಲ್ಲೂ ರನ್ ಮಾಡ್ತೀನಿ. ಆವಾಗವಾಗ ನೋಡ್ತಾನೆ ಇರ್ತೀನಿ. ಆ್ಯಕ್ಚುಲಿ ಇದು ನೀವು ಹಸುಗಳು ತುಂಬ ಇದ್ದರೆ ಇದು ಬೇಕಾದ್ರೂ ನಾನು ಕಟ್ಟಾಕಲ್ಲ ಹಸುಗಳನ್ನ. ಅದರಿಂದ ಒಂದಕ್ಕೊಂದು ಗುದ್ದಾಡಿದ್ರೆ, ಏನಾದರೂ ಕಾಲು ನೋವು ಮಾಡ್ಕೊಂಡ್ರೆ, ಏನಕ್ಕೆ ರೀಸನ್, ಏನು ನೋವಾಗಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ. ಅದಕ್ಕೆ CCTV ಇರಲೇಬೇಕು. ಮಲಗಿದೆ ಇಲ್ಲಿ, ಯಾವ್ದು ಮಲಗಿದೆ, ಯಾವುದು ಜಾಸ್ತಿ ಫುಡ್ ತಿಂದಿದೆನೋ ಇಲ್ವೋ, ಯಾವುದಕ್ಕಾದರೂ ಹುಷಾರಿದೆನೋ ಇಲ್ವೋ ಇಲ್ವೋ ಅಂತ ನಾನು ಆರಾಮಾಗಿ ಅಬ್ಸರ್ವ್ ಮಾಡಿ. ಆಮೇಲೆ ಯಾವುದಾದ್ರೂ ಹಸು ಕರು ಹಾಕಿದರೆ, ಅದು ಯಾವ ಟೈಮಲ್ಲಿ ಕರು ಹಾಕಿದೆ, ಲೇಬರ್ ಹಾಲು ಕರೆದಿದ್ದಾರೋ ಇಲ್ವೋ, ನೆಗ್ಲಿಜೆನ್ಸಿ ಮಾಡಿದಾರೇನೋ, ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯೋ ಅಂತ ನಾನು ನೋಡ್ಬೋದು. ಸಡನ್ನಾಗಿ ರಿವೈಂಡ್ ಮಾಡಿ ನಾನು ನೋಡ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರ್ಮಿಂಗ್ ಮೈ ಲೈಫ್ ಸ್ಟೈಲ್ ಚಾನಲ್ನ ಪ್ರೋತ್ಸಾಹಿಸಿ.
ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿಂದು ನನ್ನ ಕೃಷಿ ಬದುಕನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಗುಡ್ ನೈಟ್.